ಸಂಸ್ಕಾರವಿಲ್ಲದ ಶಿಕ್ಷಣ, ವಿನಯವಿಲ್ಲದ ಜ್ಞಾನ, ಮಾನವೀಯತೆಯೇ ಇಲ್ಲದ ವಿಜ್ಞಾನ, ತತ್ವವಿಲ್ಲದ ರಾಜಕಾರಣ, ನೀತಿ ಇಲ್ಲದ ವ್ಯಾಪಾರ, ಇವುಗಳಿಂದ ಅಪಾಯ ನಿಶ್ಚಿತ. ಆಚಾರ್ಯ ಚಾಣಕ್ಯ. ಹಾಯ್, ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಭೌತಶಾಸ್ತ್ರದ ಶಿಕ್ಷಕ ಸುನಿಲ್ ಕುಮಾರ್ ಎಂಬಿ. ನಾವು ನಿಮ್ಮ ಇದುವರೆಗೂ ಏನು ಮಾಡಿದ್ವಿ, ಫಸ್ಟ್ ಚಾಪ್ಟರ್ ನೋಡಿದ್ವಿ, ಸೆಕೆಂಡ್ ಚಾಪ್ಟರ್ನ ಡಿಸ್ಕಷನ್ ಮಾಡಿದ್ವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಮತ್ತು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಪ್ರಾಪರ್ಟೀಸ್ ಎಲ್ಲ ಡಿಸ್ಕಷನ್ ಮಾಡಿದ್ವಲ್ವಾ. ಈಗ ಅದು ನೆಕ್ಸ್ಟ್ ವರ್ಷನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅದರಲ್ಲಿ ಏನೇನಿದೆ, ಕೆಪಾಸಿಟೆನ್ಸ್ ಅಂದ್ರೇನು, ನೆಕ್ಸ್ಟ್ ಅದಾದಮೇಲೆ ಈಕ್ವಿಪೊಟೆನ್ಷಿಯಲ್ ಪ್ರಾಪರ್ಟೀಸ್ ಯಾವ ಥರ ಇದೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್? ಸೊ ಏನೇನು ಪ್ರಾಪರ್ಟೀಸ್ ಇದೆ? ಸೊ ಫಸ್ಟ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಎ ಕಾನ್ಸ್ಟೆಂಟ್ ಆನ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಈಸ್ ಜೀರೋ. ಓಕೆ, ಸೊ ಯಾವ ಥರ ಜೀರೋ ಆಗುತ್ತೆ? ನಮಗೇನಂತ ಹೇಳಿದಾನೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಈಗ ಒಂದು ಯಾವುದೋ ಒಂದು ಮೆಟೀರಿಯಲ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಆ ಮೆಟೀರಿಯಲ್ ಕನ್ಸಿಡರ್ದಲ್ಲಿ ಈ ಎಲ್ಲ ಪೊಸಿಷನಲ್ಲಿ ಈಕ್ವಿಪೊಟೆನ್ಷಿಯಲ್ ಅಂತಂದ್ರೇನು, ದ ಪೊಟೆನ್ಷಿಯಲ್ ಈಸ್ ಆಲ್ ದ ಪೊಸಿಷನ್ ಈಸ್ ಸೇಮ್. ಅಂದರೆ ಎಲ್ಲ ಭಾಗದಲ್ಲೂ, ಒಂದು ಬಾಕ್ಸ್ ಅಂತ ಒಂದು ಬಾಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ ಬಾಲ್ ಎಲ್ಲ ಭಾಗದಲ್ಲೂ ಎಲ್ಲ ಸೈಡಲ್ಲೂ ನಮಗೇನಾಗಿರುತ್ತೆ, ಪೊಟೆನ್ಷಿಯಲ್ ಈಸ್ ಸೇಮ್ ಇರುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಸೇಮ್ ಇದ್ದಾಗ, ಸೊ ಇಲ್ಲಿ ನಮಗೆ ಎಷ್ಟಿದೆ, ಒಂದು 2 volts ಪೊಟೆನ್ಷಿಯಲ್ ಇದೆ. ಸೊ ಇಲ್ಲೂ ನಮಗೆ ಎಷ್ಟಿದೆ, 2 volts ಪೊಟೆನ್ಷಿಯಲ್ ಇದೆ. ಇಲ್ಲೂ ಎಷ್ಟಿದೆ, 2 volts ಪೊಟೆನ್ಷಿಯಲ್ ಇದೆ. ಸೊ ಅದೇ ಥರ ಎಂಟೈರ್ ಈ ಪೂರ್ತಿ ಭಾಗದಲ್ಲೂ ನಮಗೆ ಎಷ್ಟಿದೆ ಪೊಟೆನ್ಷಿಯಲ್, 2 volts ಇದೆ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ದಿಸ್ ಒನ್ ಈಸ್ ಪೊಸಿಷನ್ ಎ ಅನ್ಕೊಡಿ, ದಿಸ್ ಒನ್ ಈಸ್ ಪೊಸಿಷನ್ ಬಿ ಅನ್ಕೊಡಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ತೊಗೊಂತೀರಾ, ವಿ ಎ ಬಿ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರಿ. ನಿನ್ನೆ ನಿಮಗೆ ಹೇಳಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫಾರ್ಮುಲಾ, ವಿ ಎ ಬಿ ಬಿ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರಲ್ವಾ. ಸೊ ಈಗ ವಿ ಬಿನಲ್ಲಿ ಎಷ್ಟಿದೆ ಪೊಟೆನ್ಷಿಯಲ್, 2 ಇದೆ, ವಿ ಎನಲ್ಲಿ ಎಷ್ಟಿದೆ, 2 ಇದೆ. ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರುತ್ತೆ, 0. ಏನಕ್ಕೆ ಅಂತಂದರೆ, ನಾವು ಯಾವುದೇ ಭಾಗನ ಕನ್ಸಿಡರ್ ಮಾಡ್ಕೊಂಡ್ರೆ, ಯಾವುದೇ ಪೊಸಿಷನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಒಂದು ಆಬ್ಜೆಕ್ಟಲ್ಲಿ ಯಾವ ಪೊಸಿಷನ್ ಇತ್ತು, ಯಾವ ಪಾರ್ಟಲ್ನ ತೊಗೊಂಡ್ರು, ಪೊಟೆನ್ಷಿಯಲ್ ಈಸ್ ರಿಮೈನ್ಸ್ ಸೇಮ್ ಇರುತ್ತೆ, ಅದನ್ನೇ ನಾವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀರ. ನೆಕ್ಸ್ಟ್, ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಓವರ್ ಎ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಈಸ್ 0. ಸೊ ವರ್ಕ್ ಡನ್ ಏನಾಗಿರುತ್ತೆ, ನಮಗೆ ಒಂದು ಫೋರ್ಸ್ ಅಪ್ಲೈ ಆಗಬೇಕು. ಓಕೆ, ಫೋರ್ಸ್ ಅಪ್ಲೈ ಆದಾಗ ಆ ಪಾರ್ಟಿಕಲ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಈಸ್ ರಿಮೈನ್ ಸೇಮ್, ಎಲ್ಲ ಪೊಸಿಷನಲ್ಲೂ ರಿಮೈನ್ ಸೇಮ್ ಇದ್ದಾಗ ಫೋರ್ಸ್ ಏನಾಗಿರುತ್ತೆ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಇರೋದ್ರಿಂದ ಇಟ್ಸ್ ದ ಫೋರ್ಸ್ ಈಸ್ 0. ಫೋರ್ಸ್ ಈಸ್ 0 ಅಂತಂದರೆ ನಮಗೆ ವರ್ಕ್ ಡನ್ ಏನಾಗಿರುತ್ತೆ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಸ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಿಸ್ ಫೋರ್ಸ್ ಏನಾಗುತ್ತೆ, 0 ಆಗುತ್ತೆ. ಅವಾಗ ನಮಗೆ ವರ್ಕ್ ಡನ್ ಏನಾಯಿತು, 0 ಆಯಿತು. ಏನಾಗುತ್ತೆ, ವರ್ಕ್ ಡನ್ 0 ಆಯಿತು. ಓಕೆ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಟ್ ಎವರಿ ಪಾಯಿಂಟ್. ನಿಮಗೆ ಇದಕ್ಕಿಂತ ಮುಂಚೆ ಇನ್ ದ ಪ್ರೀವಿಯಸ್ ಲೆಸನ್, ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಏನಾಗಿರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಅಂತ ತೊಗೊಂಡ್ರೆ ಅಥವಾ ನೆಗೆಟಿವ್ ಚಾರ್ಜ್ ಅಂತ ತೊಗೊಂಡ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ಈಸ್ ಮೂವಿಂಗ್ ನಾರ್ಮಲ್ ಟು ದ ಸರ್ಫೇಸ್. ಈ ಥರ ನಮಗೆ ಏನಾಗುತ್ತೆ, ಔಟ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಪಾಸಿಟಿವ್ ಆದರೆ, ನೆಗೆಟಿವ್ ಆದರೆ ಇನ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಅಲ್ಲಿ ಏನಾಯಿತು, ಆ ಸರ್ಫೇಸ್ ಈ ಇದು ಇಟ್ ಈಸ್ ಅ ಸೇಮ್ ಇಂಟರ್ ಕನೆಕ್ಷನ್ ಅಂತ ಹೇಳಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ಯಾವುದ್ಯಾವುದು, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೋತ್ ಆರ್ ಇಂಟರ್ ರಿಲೇಟೆಡ್. ಸೊ ಇಂಟರ್ ಕನೆಕ್ಷನ್ ಅಂದರೆ ಎರಡು ಪ್ರಾಪರ್ಟೀಸ್, ಎಲೆಕ್ಟ್ರಿಕ್ ಫೀಲ್ಡ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ನಿಮಗೆ ಪ್ರೀವಿಯಸ್ ಕ್ಲಾಸ್ ಹೇಳಿದ್ನಲ್ವಾ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇನ್ ಪಾಸಿಟಿವ್ ಚಾರ್ಜು ಮತ್ತು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ಗೆ ಯಾವ ಥರ ನಮಗೆ ಪ್ರಾಪರ್ಟೀಸ್ ಬರುತ್ತೆ, ಅದೇ ಥರ ಆ ಪೊಟೆನ್ಷಿಯಲ್ ಲೈನ್ಸ್ ಏನಾಗಿರುತ್ತೆ, ನಾರ್ಮಲ್ ಟು ದ ಸರ್ಫೇಸ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಥರ್ಡ್ ಆಯಿತು. ನೆಕ್ಸ್ಟು, ಫೋರ್ತ್ ಒನ್, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸರ್ ಟುಗೆದರ್ ಇನ್ ದ ರೀಸನ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಆ್ಯಂಡ್ ಫರ್ದರ್ ಅಪಾರ್ಟ್ ಇನ್ ದ ರೀಸನ್ ಆಫ್ ವೀಕ್ ಫೀಲ್ಡ್. ನಮಗೆ ಈಗ ಫಾರ್ ಎಕ್ಸಾಂಪಲ್, ದಿಸ್ ಒನ್ ಈಸ್ ಒನ್ ಚಾರ್ಜ್, ಪಾಸಿಟಿವ್ ಚಾರ್ಜ್, ದಿಸ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ನಿಮಗೆ ಈಕ್ವಿ ಪೊಟೆನ್ಷಿಯಲ್ ಯಾವ ಥರ ಹೋಗಿರುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಈ ಥರ ಮೂವ್ ಆಗ್ತಾ ಹೋಗುತ್ತೆ, ರೈಟ್? ಈ ಥರ ಮೂವ್ ಆಗ್ತಾ ಹೋಗಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲೈನ್ಸ್ ಆಗ್ತಾ ಇದ್ದೀನಲ್ವಾ. ಸೊ ಇಲ್ಲಿ ಈ ಪೋರ್ಷನ್ ನೋಡಿ, ಈ ಪೋರ್ಷನ್ ಮತ್ತು ಈ ಪೋರ್ಷನ್ ಎರಡು ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ನಿಯರ್ ಟು ದ ಚಾರ್ಜ್ ಪಾರ್ಟಿಕಲ್. ಈ ಪೋರ್ಷನ್ ಏನಾಗಿದೆ, ನಿಯರ್ ಟು ದ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ದಿಸ್ ಪೋರ್ಷನ್ ಈಸ್
ಲಾರ್ಜರ್ ಡಿಸ್ಟೆನ್ಸ್ ಟು ದ ಚಾರ್ಜ್ ಪಾರ್ಟಿಕಲ್, ಅಂದರೆ ಸ್ವಲ್ಪ ದೂರದಲ್ಲಿದೆ ಈ ಪೊಸಿಷನ್, ಏನಾಗಿದೆ ಸ್ವಲ್ಪ ದೂರದಲ್ಲಿದೆ ಈ ಪೊಸಿಷನ್, ಏನಾಗಿದೆ ನಿಯರ್ ಇದೆ. ಓಕೆ, ಆ ನಿಯರ್ ಇರೋ ಚಾರ್ಜ್ ಪಾರ್ಟಿಕಲ್ ಪೊಟೆನ್ಷಿಯಲ್ ಯಾವ ಥರ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಆರ್. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಆಗಿರೋದ್ರಿಂದ ನಿಯರ್ ಟು ದ ಸರ್ಫೇಸ್ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ, ಇಟ್ ಇಸ್ ದ ಮೋರ್ ಸ್ಟ್ರಾಂಗರ್. ಸೊ ಆ ಪೊಸಿಷನಲ್ಲಿ ಏನಾಗಿರುತ್ತೆ, ಗ್ಯಾಪ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ವೆರಿ ಲೆಸ್. ಎಲ್ಲಿ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲೈನ್ಸ್ ನಮಗೆ ಕ್ಲೋಸರ್ ಟುಗೆದರ್ ಇರುತ್ತೆ, ಆ ರೀಸನಲ್ಲಿ ಸ್ಟ್ರಾಂಗ್ ಫೀಲ್ಡ್ ಫಾರ್ಮೇಷನ್ ಆಗಿರುತ್ತೆ. ಎಲ್ಲಿ ನಮಗೆ ಅಪಾರ್ಟ್ ರೀಸನ್ ಇರುತ್ತೆ, ಅಂದರೆ ಈ ಥರ ಡಿಸ್ಟೆನ್ಸ್ ಇರುತ್ತೆ, ಪೊಟೆನ್ಷಿಯಲ್ ಲೈನ್ ಮಧ್ಯೆ ಡಿಸ್ಟೆನ್ಸ್ ಇರುತ್ತಲ್ವಾ, ಅಲ್ಲಿ ನಮಗೆ ವೀಕ್ ಫೀಲ್ಡ್ ಫಾರ್ಮೇಷನ್ ಆಗುತ್ತೆ. ಆ ಡಿಸ್ಟೆನ್ಸ್ ಫಾರ್ಮೇಷನ್ ಆಗೋದು ಏನಕ್ಕೆ ಅಂತಂದರೆ, ಇಲ್ಲಿ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆದಾಗ ದೇರ್ ಇಸ್ ನೋ ಮೋರ್ ಫೋರ್ಸಸ್. ಇಲ್ಲಿ ನಮಗೇನಾಗಿರುತ್ತೆ, ಫೀಲ್ಡ್ ಲೈನ್ಸ್, ಜಾಸ್ತಿ ಫೀಲ್ಡ್ ಲೈನ್ಸ್ ಇರುತ್ತೆ, ಪೊಟೆನ್ಷಿಯಲ್ ಲೈನ್ಸ್ ಇರುತ್ತೆ, ಅವೆರಡರ ಮಧ್ಯೆ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇದ್ದಾಗ ನಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ನಿಯರ್ ಟು ದ ಚಾರ್ಜ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನಮಗೆ ಏನು ಸ್ಪೇಸ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಈಸ್ ವೆರಿ ಲೆಸ್. ಓಕೆ, ಆವಾಗ ನಮಗೇನಾಯಿತು, ಆ ರೀಸನ್ನು ನಾವು ಸ್ಟ್ರಾಂಗ್ ಫೀಲ್ಡ್ ಅಂತ ತೊಗೊತೀರ, ಎಲ್ಲಿ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅದನ್ನು ನಾವು ವೀಕ್ ಫೀಲ್ಡ್ ಅಂತ ಕರಿತೀರ. ಓಕೆ, ನೆಕ್ಸ್ಟು, ನೋ ಟು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಕ್ಯಾನ್ ಇಂಟರ್ಸೆಕ್ಟ್ ಈಚ್ ಅದರ್. ನಿಮಗೆ ಗೊತ್ತಿದೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಏನಕ್ಕೆ ಇಂಟರ್ಸೆಕ್ಟ್ ಆಗಲ್ಲ, ಸೇಮ್ ಅಲ್ಲಿ ನಮಗೆ ಟ್ಯಾಂಜೆಂಟ್ ಲೈನ್ ಡೈರೆಕ್ಷನನ್ನು ನಾವು ಹೇಳಿದಾಗ ಅಲ್ಲಿ ಪಾಸಿಬಿಲಿಟಿ ಆಗಲ್ಲ. ಓಕೆ, ದೀಸ್ ಆರ್ ದ ಪ್ರಾಪರ್ಟೀಸ್. ಫಸ್ಟ್ ಒನ್, ನಮಗೆ ಪೊಟೆನ್ಷಿಯಲ್ ಸರ್ಫೇಸಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜೀರೋ ಇರುತ್ತೆ, ವರ್ಕ್ ಡನ್ ಜೀರೋ ಇರುತ್ತೆ, ಮತ್ತು ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲೈನ್ಸು ನಾರ್ಮಲ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲಿ ನಮಗೆ ಪೊಟೆನ್ಷಿಯಲ್ ಕ್ಲೋಸರ್ ಆಗಿರ್ತದೆ, ಅಂದರೆ ಪೊಟೆನ್ಷಿಯಲ್ ಲೈನ್ಸ್ ಕ್ಲೋಸ್ ಇರುತ್ತೆ, ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಜಾಸ್ತಿ ಡಿಸ್ಟೆನ್ಸ್ ಇರೋ ಹತ್ರ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಆಮೇಲೆ ಎರಡು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ದಿಸ್ ಆರ್ ದ ಪ್ರಾಪರ್ಟೀಸ್. ಅಂಡ್ ನೆಕ್ಸ್ಟ್ ಒನ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಯಾವುದ್ರಲ್ಲಿ ಇಂಡಿಕೇಟ್ ಮಾಡ್ತೀರಾ, ಇನಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, ಪೊಟೆನ್ಷಿಯಲ್ ನಾವು ಯಾವುದ್ರಲ್ಲಿ ಇಂಡಿಕೇಟ್ ಮಾಡ್ತೀರಾ, ವಿನಲ್ಲಿ ರೆಪ್ರೆಸೆಂಟ್ ಮಾಡ್ಕೊತೀವಿ. ಓಕೆ, ಸೊ ಇವೆರಡರ ಮಧ್ಯೆ ರಿಲೇಷನ್ ಏನಾಗಿರುತ್ತೆ, ಇಲ್ಲಿ ನಾವೇನು ತೊಗೊಂಡಿದ್ರ, ಕನ್ಸಿಡರ್ ಎ ಟೂ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಒಂದು ಶೀಟ್ ಬಿ, ಇನ್ನೊಂದು ಶೀಟ್ ಏನಾಗಿ ತೊಗೊಂಡಿದ್ದೀವಿ, ಎ ತೊಗೊಂಡಿದ್ದೀರ. ಓಕೆ, ಸೊ ಇವೆರಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಿಮಗೆ ಎರಡು ಕಂಡೀಷನ್ ವಿ ಆ್ಯಂಡ್ ವಿ ಮೈನಸ್ ಡೆಲ್ಟಾ ವಿ ಅಂತ ತೊಗೊತೀವಿ, ವಿ ಮೈನಸ್ ಡೆಲ್ಟಾ ವಿ. ಓಕೆ, ವಿ ಮೈನಸ್ ಡೆಲ್ಟಾ ವಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ನಮಗೇನಾಯಿತು, ಪೊಟೆನ್ಷಿಯಲ್ ದ ಚಾರ್ಜ್ ಪಾರ್ಟಿಕಲ್ ಯು ಹ್ಯಾವ್ ಟು ಕನ್ಸಿಡರ್ ಪಾಯಿಂಟ್ ಪಿ ಇನ್ ದಿಸ್ ಡಿಸ್ಟೆನ್ಸ್. ಅಂದರೆ ಎರಡೂ ಪಾಯಿಂಟ್ ಇದೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಇಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಇದೆ, ಈ ಎರಡೂ ಶೀಟಲ್ಲಿ, ಇದರಲ್ಲೂ ನಮಗೆ ಚಾರ್ಜ್ ಪಾರ್ಟಿಕಲ್ ಇದೆ, ಇದರಲ್ಲೂ ಚಾರ್ಜ್ ಪಾರ್ಟಿಕಲ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಇದೆ, ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಯಾವ ಡೈರೆಕ್ಷನಿಗಿದೆ, ಅಪ್ವರ್ಡ್ ಡೈರೆಕ್ಷನಿಗಿದೆ. ಅಪ್ವರ್ಡ್ ಡೈರೆಕ್ಷನ್ನಾಗಿದ್ದಾಗ ನಮಗೆ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಫ್ರಮ್, ನಮಗೇನಂತ ಹೇಳ್ಬೋದು, ದ ಪೊಟೆನ್ಷಿಯಲ್, ಯಾವುದೇ ಒಂದು ನಿಮಗೆ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ವಿ, ಎರಡು ಚಾರ್ಜ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ಕೊತೀರ, ಒಂದು ಲಾರ್ಜ್ ಚಾರ್ಜ್ ಪಾರ್ಟಿಕಲ್, ಇನ್ನೊಂದು ಟೆಸ್ಟ್ ಚಾರ್ಜ್ ಪಾರ್ಟಿಕಲ್, ಒಂದು ಕುಲುಂಬ್ ಅಂತ ಕನ್ಸಿಡರ್ ಮಾಡಿದ್ರೆ, ಅದರ ಡೆಫಿನೇಷನ್ ಇಲ್ಲ ಅಂತ ಹೇಳ್ತೀವಿ, ದ ಮಿನಿಮಮ್ ವರ್ಕ್ ಡನ್ ಈಸ್ ರಿಕ್ವೈರ್ಡ್ ಟು ಬ್ರಿಂಗಿಂಗ್ ಎ ಚಾರ್ಜ್ ಪಾರ್ಟಿಕಲ್ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ಸಮ್ ಫೈನೈಟ್ ಡಿಸ್ಟೆನ್ಸ್. ಹೌದಾ, ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಬರೋದಕ್ಕೆ ಏನು ವರ್ಕ್ ಡನ್ ಯೂಸ್ ಮಾಡ್ಕೊತೀರ, ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋ ಪೊಟೆನ್ಷಿಯಲ್. ಹೌದಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ಗಿದೆ, ಈ ಡೈರೆಕ್ಷನ್ಗಿದೆ. ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಗಿದ್ದರೆ ಇನ್ಫೈನೈಟಿಂದ ಈ ಡೈರೆಕ್ಷನ್ ನಮಗೆ ಏನು ತೊಗೊಂಬರ್ತೀರ, ಒಂದು ಚಾರ್ಜ್ ಪಾರ್ಟಿಕಲ್ನ ತೊಗೊಂಬರ್ತೀರ, ಇನ್ಫೈನೈಟಿಂದ ಫೈನೈಟ್, ಅಂದರೆ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಹೋಗುತ್ತೆ. ಹೌದಾ, ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತಂದರೆ ದ ಮೋಷನ್ ಆಫ್ ದ ಫೋರ್ಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್, ದ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್ ಟು ಮೂವ್ ದ ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ ಕ್ಯೂ ನಾಟ್ ಇಟ್ ಈಸ್ ಎಗೇನೆಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ಗಿದೆ, ಈ ಡೈರೆಕ್ಷನ್ಗಿದೆ. ಆ ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಮೂವ್ ಆಗ್ತದೆ, ಈ ಡೈರೆಕ್ಷನ್ಗೆ ಮೂವ್ ಆಗ್ತದೆ. ಸೊ ಅಂದರೆ ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಫ್ರಮ್ ಬಿ ಟು ಎ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತದೆ, ಬಿ ಇಂದ ಎಗೆ ಮೂವ್ ಆಗ್ತದೆ. ಓಕೆ, ಸೊ ಬಿ ಇಂದ ಎಗೆ ಮೂವ್ ಆಗ್ತದೆ ಅಂತಂದರೆ ಯಾವ ಶೀಟಲ್ಲಿ ನಮಗೆ ಪೊಟೆನ್ಷಿಯಲ್ ಈಸ್ ಮೋರ್, ಯಾವುದರಲ್ಲಿ ನಮಗೆ ಪೊಟೆನ್ಷಿಯಲ್ ಮೋರ್ ಇರುತ್ತೆ. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ನಲ್ವಾ, ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಫೈನೈಟ್ ಇಂದ ಫೈನೈಟ್ ಡಿಸ್ಟೆನ್ಸ್. ಅಂದರೆ ಎ ಪೊಸಿಷನಿಂದ ಬಿ ಪೊಸಿಷನ್ಗೆ ತೊಗೊಂಬಂದಿರಿ, ಎ ಅಂತಂದರೆ ಇನ್ಫೈನೈಟ್ ಪೊಸಿಷನ್, ಬಿ ಅನ್ನೋದು ಫೈನೈಟ್ ಪೊಸಿಷನ್. ಇನ್ಫೈನೈಟ್ ಪೊಸಿಷನ್ ಪೊಟೆನ್ಷಿಯಲ್ ಡಿಸ್ಟೆನ್ಸ್ ಆರ್ ಈಸ್ ಇನ್ಫೈನೈಟ್. ಸೊ ಆರ್ನ ವಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಅಂತಂದರೆ ಎನಿಥಿಂಗ್ ಇನ್ಫೈನೈಟ್ ಇಂದ ಡಿವೈಡ್ ಮಾಡೋದ್ರೇನಾಗುತ್ತೆ, ಪೊಟೆನ್ಷಿಯಲ್
ಅಲ್ಲಿ ಝೀರೋ ಬರುತ್ತೆ, ಬಿನಲ್ಲಿ ನಮಗೆ ಸಮ್ ವ್ಯಾಲ್ಯೂಸ್ ಇದೆ, ಹೌದಾ? ಸೊ ಅಂತಂದರೆ ಬಿ ಈಸ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಅದೇ ಥರ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಮೂವ್ ಆಗ್ತದೆ, ಅಲ್ಲಿ ಯಾವುದ್ರಲ್ಲಿ ಮೂವ್ ಆಯಿತು, ಎಯಿಂದ ಬಿಗೆ ಮೂವ್ ಆಗಿತ್ತು, ಅಲ್ಲಿ ಬಿನಲ್ಲಿ ಪೊಟೆನ್ಷಿಯಲ್ ಇಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಮಗೆ ಎಲ್ಲಿಂದ ಮೂವ್ ಆಗ್ತಿದೆ, ಬಿಯಿಂದ ಎಗೆ ಮೂವ್ ಆಗ್ತಾ ಇದೆ. ಬಿಯಿಂದ ಎಗೆ ಮೂವ್ ಆಗ್ತಿದೆ ಅಂತಂದರೆ ದ ಪೊಟೆನ್ಷಿಯಲ್ ಇಸ್ ಮೋರ್ ಅಟ್ ಎ. ಸೊ ಅಲ್ಲಿಗೆ ಪೊಟೆನ್ಷಿಯಲ್ ಎಷ್ಟಿದೆ ನಮಗೆ, ಎನಲ್ಲಿ ವಿ ಇದೆ. ಸೊ ಅವಾಗ ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಬಿ, ವಿ ಮೈನಸ್ ಡೆಲ್ಟಾ ವಿ, ವಿ ಮೈನಸ್ ಡೆಲ್ಟಾ ವಿ. ಓಕೆ, ಸೊ ಅಲ್ಲಿಗೆ ವಿಚ್ ಒನ್ ಇಸ್ ಪೊಟೆನ್ಷಿಯಲ್ ಇಸ್ ಮೋರ್, ಹಿಯರ್ ಟು ಹಿಯರ್. ಸೊ ಅಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ತೊಗೊತೀರಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲ್ಲಿಂದ ಎಲ್ಲಿ ಮೂವ್ ಆಗಿದೆ, ಬಿ ಇಂದ ಎಗೆ. ಸೊ ಬಿ ಬಿ ಎ ದಟ್ ಒನ್ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ, ವಿ ಎ ಮೈನಸ್ ವಿ ಬಿ. ಓಕೆ, ದಟ್ ಒನ್ ಇಸ್ ಈಕ್ವಲ್ ಟು ವಿ ಎನಲ್ಲಿ ಏನಿದೆ, ಪೊಟೆನ್ಷಿಯಲ್ ಈಸ್ ವಿ ಮೈನಸ್ ಆಫ್ ವಿ ಮೈನಸ್ ಡೆಲ್ಟಾ ವಿ. ಸೊ ಇಲ್ಲಿ ನೀವು ಕೇಳ್ಬೋದಲ್ವಾ, ಏನಕ್ಕೆ ಇಲ್ಲಿ ಡೆಲ್ಟಾ ವಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ ಅಂತ, ಹೌದಾ? ಸೊ ಡೆಲ್ಟಾ ವಿ ಏನಕ್ಕೆ ಬರುತ್ತೆ ಅಂತಂದರೆ, ಎನಲ್ಲಿ ಪೊಟೆನ್ಷಿಯಲ್ ಇಸ್ ಜಾಸ್ತಿ ಇದೆ ಅಂತಂದರೆ, ಬಿನಲ್ಲಿ ಇಸ್ ಅಂಡರ್ಸ್ಟುಡ್ ಪೊಟೆನ್ಷಿಯಲ್ ಇಸ್ ಲೆಸ್. ಎಷ್ಟು ಲೆಸ್ ಇದೆ, ಇವೆರಡರ ಮರೆ ಇದ್ದೇ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವೇನಂತ ಕನ್ಸಿಡರ್ ಮಾಡ್ಕೊಂಡ್ರಿ, ಡೆಲ್ಟಾ ವಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಇದನ್ನು ವಿ ಬಿ ಎ ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಡೆಲ್ಟಾ ವಿ, ಅಂದರೆ ಚೇಂಜ್ ಆಫ್ ಪೊಟೆನ್ಷಿಯಲ್. ಚೇಂಜ್ ಆಫ್ ಪೊಟೆನ್ಷಿಯಲ್ ಅಂದ್ರೇನು, ಬಿಯಿಂದ ಎಗಿರೋ ಡಿಫ್ರೆನ್ಸ್ ಎಷ್ಟಿದೆ ಅದನ್ನು ಚೇಂಜ್ ಆಫ್ ಪೊಟೆನ್ಷಿಯಲ್ ಅಂತ ಕರಿತೀರ. ಸೊ ಅಲ್ಲಿಗೆ ಡೆಲ್ಟಾ ವಿ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಅಟ್ ಎ ಆ್ಯಂಡ್ ಬಿ ಇರೋದ್ರಿಂದ. ಸೊ ಡೆಲ್ಟಾ ವಿ ಅಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ, ವಿ ವಿ ಅನ್ನೋದು ಪೊಟೆನ್ಷಿಯಲ್ ಎನಲ್ಲಿದೆ ಅಂತಂದರೆ ಬಿನಲ್ಲಿ ಎಷ್ಟಿರುತ್ತೆ, ವಿ ಮೈನಸ್ ಡೆಲ್ಟಾ ವಿ ಇರುತ್ತೆ. ಓಕೆ, ಸೊ ಅಲ್ಲಿಗೆ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಾಯಿತು, ವಿ ಮೈನಸ್ ವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡೆಲ್ಟಾ ವಿ. ಓಕೆ, ಸೊ ಅಲ್ಲಿಗೆ ವಿ ಆ್ಯಂಡ್ ವಿ ಗೆಟ್ ಕ್ಯಾನ್ಸಲ್. ದಿಸ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್, ಇಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಡನ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಯಿತು, ಡೆಲ್ಟಾ ವಿ ಆಯಿತು. ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಯಿತು, ಡೆಲ್ಟಾ ವಿ ಆಯಿತು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆಯಲ್ವಾ, ವರ್ಕ್ ಡನ್ ಇಟ್ ಈಸ್ ಹ್ಯಾಪನ್ ಇಟ್ ಈಸ್ ಎಗೇನಿಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಏನಾಗಿರುತ್ತೆ, ಇಟ್ ಈಸ್ ಎಗೇನಿಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ ದ ಚೇಂಜ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಮೈನಸ್ ಇ ಇಂಟು ಡಿ ಆರ್, ಮೈನಸ್ ಇ ಇಂಟು ಡಿ ಆರ್. ಸೊ ಅಲ್ಲಿಗೆ ಇಲ್ಲೂ ನಮಗೆ ಚೇಂಜ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ, ಬೋತ್ ಆರ್ ಸೇಮ್. ಇಲ್ಲೂ ನಮಗೆ ಚೇಂಜ್ ಆಫ್ ವರ್ಕ್ ಡನ್, ಇಲ್ಲೂ ನಮಗೆ ಚೇಂಜ್ ಆಫ್ ವರ್ಕ್ ಡನ್. ಸೊ ಇಲ್ಲಿ ಎರಡು ಈಕ್ವೇಶನ್ ಕಂಪೇರ್ ಮಾಡಿದ್ರೆ ಏನು ಬರುತ್ತೆ, ಡೆಲ್ಟಾ ವಿ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಡಿ ಆರ್. ಡೆಲ್ಟಾ ವಿ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಡಿ ಆರ್, ದಟ್ ಇಂಪ್ಲೈಸ್ ಇ ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಆರ್. ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಆರ್ ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟ್ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್. ದಿಸ್ ಈಸ್ ದ ಒನ್ ಪಾರ್ಟ್ ಆಫ್ ಕ್ಯಾಲ್ಕುಲೇಷನ್, ಇದು ಒಂದು. ಸೊ ಇಲ್ಲಿ ನಿಮಗೆ ಇನ್ನೊಂದು ಥರ ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಇದೆ. ಓಕೆ, ಸೊ ಈ ಎಕ್ಸ್ಟರ್ನಲ್ ಫೋರ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಎಗೇನೆಸ್ಟ್ ಆಗಿರೋದ್ರಿಂದ ಎಫ್ ಇಸ್ ಈಕ್ವಲ್ ಟು ಏನು ತಗೊತೀರ, ಮೈನಸ್ ಕ್ಯೂ ನಾಟ್ ಇ. ಓಕೆ, ಏನಕ್ಕೆ ಅಂತಂದರೆ ಈ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಇರುತ್ತೆ. ಸೊ ನೆಗೆಟಿವ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಬೈ ಫೋರ್ಸ್ ರಿಕ್ವೈರ್ಡ್ ಟು ಬ್ರಿಂಗಿಂಗ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದರಿಂದ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ನಾಟ್ ಇ. ಸೊ ನಿಮಗೆ ಆಲ್ರೆಡಿ ವರ್ಕ್ ಡನ್ ಈಕ್ವೇಶನ್ ಡೆಫಿನೇಷನ್ ಗೊತ್ತಲ್ವಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಆರ್. ಸೊ ಈ ಎಫ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರ, ಮೈನಸ್ ಕ್ಯೂ ನಾಟ್ ಬೈ ಕ್ಯೂ ನಾಟ್ ಇ ಇಂಟು ಡಿ ಆರ್. ಸೊ ಡಿ ಡಬ್ಲ್ಯೂ ಬೈ ಕ್ಯೂ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಡಿ ಆರ್. ದಿಸ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿ ವಿ. ನಿಮಗೆ ಇದಕ್ಕಿನ ಪ್ರೀವಿಯಸ್ಲಿ ಹೇಳಿದ್ನಲ್ವಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಮಿನಿಮಮ್ ವರ್ಕ್ ಡನ್ ಇಸ್ ರಿಕ್ವೈರ್ಡ್ ಟು ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಅವಾಗ ಡಿ ವಿ ಆಯಿತು, ಡಿ ವಿ ಇಸ್ ಈಕ್ವಲ್ ಟು ಮೈನಸ್ ಇ ಡಿ ಆರ್. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಸೊ ಇಲ್ಲಿ ಎರಡು ಥರದ್ದು ಡಿರೈವೇಷನ್ಸ್ ಇದೆ, ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ನೀವು ಕ್ಯಾರಿ ಮಾಡ್ಕೋಬೋದು. ಓಕೆ, ಬೋತ್ ಆರ್ ರೈಟ್. ಓಕೆ, ಇದು ನಿಮಗೆ ಕರೆಕ್ಟೇ, ಇಲ್ಲಿ ಮಾಡಿಸಿದ್ನಲ್ವಾ ಇದು ಕರೆಕ್ಟೇ, ಬಟ್ ನಿಮಗೆ ಎರಡೂ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಎರಡು ಥರದ್ದು ಮಾಡಿಸ್ತೀನಿ, ನಿಮಗೆ ಯಾವ್ದು ಬೇಕನ್ಸುತ್ತೋ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ದ ವರ್ಕ್ ಡನ್ ಇನ್ ಎ ಮೂವಿಂಗ್ ಚಾರ್ಜ್
q from infinite to point of field against to the electric field. Okay, infinite in the point p ge athwa yado on position p ge bring madodanna eshtu energy work na use maadkontivi, that one is called as electrostatic potential energy. Yado ondu energy, for example ondu box ide, aa box na nave en maartivi ondu position inda innondu position ge push maadbeku andre nave en tagontira some energy na use maartivi. Aa energy na nave en anta karitira work anta karitira. Okay, ee work agirutte aa work ne naavu potential energy. So alli charge alli nadithirodrinda electrostatic potential energy. So allige electrostatic potential energy W is equal to enaitu qv. Okay, so illi eradu cases na tagontidivi. ಒಂದು ಕೋಆರ್ಡಿನೇಟ್ ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೊಂಡಿದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್. ಓಕೆ, ಈ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ಈ ಕನ್ಸಿಡರ್ ಟೂ ಚಾರ್ಜ್ ಪಾರ್ಟಿಕಲ್, ಎರಡು ಚಾರ್ಜ್ ಪಾರ್ಟಿಕಲ್ನ ನಾವೆಲ್ಲೇನಾದರೂ ಪ್ಲೇಸ್ ಮಾಡಿದರೆ ಆ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ, ಟೋಟಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ಸಪೋಸ್ ಯಾವ ಚಾರ್ಜ್ ತೊಗೊಂಡಿದ್ರೆ ಒಂದು ಕ್ಯೂ ಒನ್ ಚಾರ್ಜ್ ಪಾರ್ಟಿಕಲ್ ಪಾಯಿಂಟ್ ಎನಲ್ಲಿ ಪ್ಲೇಸ್ ಮಾಡಿದ್ರ. ಓಕೆ, ಆ್ಯಸ್ ಶೋನ್ ಇನ್ ಫಿಗರ್, ಫಿಗರಲ್ಲಿದೆ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ಕಾಣಿಸ್ತಾ ಇದೆ ಕ್ಯೂ ಒನ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಪೊಸಿಷನ್ ಎ ಫ್ರಮ್ ದ ಡಿಸ್ಟೆನ್ಸ್ ಆರ್ ಒನ್ ಫ್ರಮ್ ದ ಆರಿಜನ್ ಓ. ಆರ್ ಒನ್ ಡಿಸ್ಟೆನ್ಸಲ್ಲಿ ಪೊಸಿಷನ್ ಆರ್ ಇಂದ, ಯಾವುದು ಆರಿಜನ್ ಓ ಇಂದ ಎ ಪೊಸಿಷನ್ ಎಷ್ಟು ದೂರದಲ್ಲಿದೆ, ಆರ್ ಒನ್ ಡಿಸ್ಟೆನ್ಸಲ್ಲಿ ಇದೆ. ಅದೇ ಥರ ಕನ್ಸಿಡರ್ ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ ಕ್ಯೂ ಟು, ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಪೊಸಿಷನ್ ಬಿ. ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ ಎಲ್ಲಿದೆ, ಬಿ ಪೊಸಿಷನ್ ಇದೆ, ಫ್ರಮ್ ದ ಡಿಸ್ಟೆನ್ಸ್ ಆರ್ ಟು ಫ್ರಮ್ ದ ಆರಿಜನ್. ಆರಿಜನ್ ಇಂದ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ, ಆರ್ ಟು ಡಿಸ್ಟೆನ್ಸಲ್ಲಿ ಇದೆ. ಓಕೆ, ಸೊ ಈಗ ಫಸ್ಟು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ಈಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದರೆ ಒಂದು ರೂಮ್ ಅಂದ್ಕೊಳ್ಳಿ. ಓಕೆ, ರೂಮಲ್ಲಿ ಕಾರ್ನರ್ ಇದೆಯಲ್ವಾ, ಕಾರ್ನರಲ್ಲಿ ನಿಮಗೆ ತ್ರೀ ಲೈನ್ಸ್ ಕಾಣಿಸ್ತಿದೆ, ಒಂದು ಲೆಂತು, ಬ್ರಿಡ್ತು, ಇನ್ನೊಂದು ಹೈಟು. ಓಕೆ, ಆ ಹೈಟನ್ನು ನೀವು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊತೀರ, ಲೆಂತ್ನ ಎಕ್ಸ್ ಆಕ್ಸಿಸ್ ಆ್ಯಂಡ್ ಬ್ರಿಡ್ತ್ನ ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ರೂಮಲ್ಲಿ ಓನ್ಲಿ ಒನ್ ಚಾರ್ಜ್ ಪಾರ್ಟಿಕಲ್ ಇದೆ. ಎಷ್ಟು ಪಾರ್ಟ್ ಇದೆ? ಒಂದೇ ಒಂದು ಚಾರ್ಜ್ ಪಾರ್ಟಿಕಲ್ ಇದೆ. ಒಂದೇ ಒಂದು ಚಾರ್ಜ್ ಪಾರ್ಟಿಕಲ್ ಇದೆ ಅಂತಂದರೆ ಆ ಚಾರ್ಜ್ ಪಾರ್ಟಿಕಲ್ ಸಮ್ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇದೆ. ಅಂದರೆ ನೀವು ಕೋಆರ್ಡಿನೇಟ್ ಆರಿಜನ್ ಅಂತ ಏನು ಕನ್ಸಿಡರ್ ಮಾಡಿದ್ರೆ ಆ ಆರಿಜನಿಂದ ಒಂದು ಸಮ್ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇದೆ. ಆ ಇನ್ಫೈನೈಟ್ ಡಿಸ್ಟೆನ್ಸಿಂದ ಸಮ್ ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಬರ್ಬೇಕು. ಎಷ್ಟು ಚಾರ್ಜ್ ಇದೆ ಕರೆಕ್ಟಾಗಿ ಕೇಳಿಸ್ಕೊಡಿ, ಎಷ್ಟು ಚಾರ್ಜ್ ಇದೆ? ಒಂದೇ ಚಾರ್ಜ್ ಪಾರ್ಟಿಕಲ್ ಇರೋದು. ಸೊ ಒಂದು ಚಾರ್ಜ್ ಪಾರ್ಟಿಕಲ್ನ ಎಲ್ಲಿಗೆ ತೊಗೊಂಬರ್ತೀರಾ, ಫೈನೈಟ್ ಪೊಸಿಷನಿಗೆ ತೊಗೊಂಬರ್ಬೇಕು ಅಂತಂದರೆ ದೇರ್ ಇಸ್ ನೋ ಎಗೇನಿಸ್ಟ್ ಟು ದ ಚಾರ್ಜ್ ಪಾರ್ಟಿಕಲ್. ಈ ಒಂದು ಚಾರ್ಜ್ ಪಾರ್ಟಿಕಲ್, ಎ ಚಾರ್ಜ್ ಪಾರ್ಟಿಕಲ್ಗೆ ಒಂದೇ ಚಾರ್ಜ್ ಪಾರ್ಟಿಕಲ್, ಎಂಟೈರ್ ರೂಮಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ ಯಾವುದೇ ರೀತಿ ನಿಮಗೆ ವರ್ಕ್ ನೀಡಿಲ್ಲ. ಏನಕ್ಕೆ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದಕ್ಕೆ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಇಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದಕ್ಕೆ ಬೇರೆ ಚಾರ್ಜ್ ಪಾರ್ಟಿಕಲ್ ಇಲ್ಲ ಅಂತಂದರೆ ದೇರ್ ಇಸ್ ನೋ ವರ್ಕ್ ಟು ಬ್ರಿಂಗ್ ದ ಫಸ್ಟ್ ಚಾರ್ಜ್ ಪಾರ್ಟಿಕಲ್, ಬಿಕಾಸ್ ದೇರ್ ಇಸ್ ನೋ ಫೀಲ್ಡ್ ಎಟ್ ಇನ್ ದ ವರ್ಕ್ ಎಗೇನಿಸ್ಟ್. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಇದೆ, ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇದೆ. ಈ ಚಾರ್ಜ್ ಪಾರ್ಟಿಕಲ್ಲು ಇದು ಆರಿಜನ್ ಅಂತ ತಿಳ್ಕೊಳ್ಳಿ, ನಿಯರ್ ಪೊಸಿಷನ್. ಈ ಚಾರ್ಜ್ ಪಾರ್ಟಿಕಲ್ನ ಇಲ್ಲಿಗೆ ತೊಗೊಂಬರ್ಬೇಕು ಅಂತಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ, ಇದ್ರ ಮೇಲೆ ಅಪೋಸ್ ಮಾಡುತ್ತೆ, ಹೌದಾ? ಸೊ ಯಾವುದೇ ರೀತಿ ಚಾರ್ಜ್ ಪಾರ್ಟಿಕಲ್, ಈ ಚಾರ್ಜ್ ಪಾರ್ಟಿಕಲ್ ಇಲ್ಲ ಅಂತಂದ್ರೆ ಏನಾಯಿತು, ಇದಕ್ಕೆ ದೇರ್ ಇಸ್ ನೋ ಅಪೋಸಿಷನ್ ಫೋರ್ಸ್, ಅದಕ್ಕೆ ಯಾವುದೇ ರೀತಿ ಅಪೋಸಿಷನ್ ಫೋರ್ಸೇ ಇಲ್ಲ. ಅವಾಗ ನಮಗೇನಾಗುತ್ತೆ, ಈಸಿಲಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ಸ್ ವೈ ಫಸ್ಟ್ ಚಾರ್ಜ್ ಪಾರ್ಟಿಕಲ್ನ ಫೈನೈಟ್ ಪೊಸಿಷನಿಂದ ಇನ್ಫೈನೈಟ್ ಪೊಸಿಷನಿಗೆ ತೊಗೊಂಬರೋದಕ್ಕೆ ವರ್ಕ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಓಕೆ, ಸೊ ಅದಾದಮೇಲೆ ಈ ಚಾರ್ಜ್ ಪಾರ್ಟಿಕಲ್ ಈಗ ರೂಮಲ್ಲೇ ಇದೆ. ರೂಮಲ್ಲಿದೆ ಅಂತಂದರೆ ಆ ಚಾರ್ಜ್ ಪಾರ್ಟಿಕಲ್ ಪೊಟೆನ್ಷಿಯಲ್ ಎಷ್ಟು? ವಿ ಒನ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್. ವಿ ಒನ್ ಏನಾಗಿರುತ್ತೆ? 1/4πε0 ಕ್ಯೂ ಬೈ ಆರ್. ಈಗ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಕ್ಯೂ ಟೂನ ಕನ್ಸಿಡರ್ ಮಾಡ್ಕೊತೀವಿ. ಈ ಕ್ಯೂ ಟು ಚಾರ್ಜ್ ಪಾರ್ಟಿಕಲ್ ನೀವೇನು ಮಾಡಬೇಕು, ಇನ್ಫೈನೈಟ್ ಡಿಸ್ಟೆನ್ಸಿಂದ ಫೈನೈಟ್ ಡಿಸ್ಟೆನ್ಸಿಗೆ ಕರ್ಕೊಂಬರ್ಬೇಕು ವಿತ್ ದ ಎಗೇನಿಸ್ಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯೂ ಒನ್, ವಿತ್ ದ ಎಗೇನಿಸ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯೂ ಒನ್. ಸೊ ಅಲ್ಲಿಗೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಬೈ ಯೂಸಿಂಗ್ ದ ಚಾರ್ಜ್ ಒನ್ ಇಂಟು ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್. ಪೊಟೆನ್ಷಿಯಲ್ ಬೈ ಯೂಸಿಂಗ್ ದ ಚಾರ್ಜ್ ಒನ್ ಇಂಟು ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್, ದಟ್ ಒನ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಟು ಬ್ರಿಂಗ್ ದ ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್. ಓಕೆ, ಆವಾಗ ನಮಗೇನಾಯಿತು, ವಿ ಒನ್ ಇಂಟು ಕ್ಯೂ ಟು. ಸೊ ವಿ ಒನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದ ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು 1/4πε0 ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್. ಸೊ ಅಲ್ಲಿಗೆ ಇವೆರಡೂ ಚಾರ್ಜ್ ಪಾರ್ಟಿಕಲ್ ಯಾವುದ್ಯಾವುದು, ಕ್ಯೂ ಒನ್ ಮತ್ತು ಕ್ಯೂ ಟೂನ ಎರಡೂ ಚಾರ್ಜ್ ಪಾರ್ಟಿಕಲ್ ಇನ್ಫೈನೈಟ್ ಇಂದ ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಬರೋದಕ್ಕೆ ಏನು ಮಾಡ್ತೀರಾ, ದ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಾಯಿತು, ಡಬ್ಲ್ಯೂ ಒನ್ ಪ್ಲಸ್ ಡಬ್ಲ್ಯೂ ಟೂ.
W1 is equal to 0, W2 ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟ್ ಇನ್ ದ ಈಕ್ವೇಶನ್ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ 0 + 1/4 ε₀ Q1 Q2/R. ಸೊ ಅಲ್ಲಿಗೆ ದ ಟೋಟಲ್ ವರ್ಕ್ ಡನ್ ಚೇಂಜ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಅವಾಗ ಯು ಇಸ್ ಈಕ್ವಲ್ ಟು 1/4 ε₀ Q1 Q2 × R. Q1 by Q2 into R. ಸೊ ಇಲ್ಲಿ R12 ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಪೊಸಿಷನ್ ವೆಕ್ಟರ್ನ ಇಂಡಿಕೇಟ್ ಮಾಡುತ್ತೆ. ಪೊಸಿಷನ್ ವೆಕ್ಟರ್ ಏನಕ್ಕೆ ಅಂತಂದರೆ ಬಿ ಇಂದ ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಬತ್ತಿದ್ರೆ ವಿತ್ ಎಗನಿಸ್ಟ್ ಆರ್ ವಿತ್ ಪೊಸಿಷನ್ ಬಿ ಇಂದ ಎ ಮೇಲಾದ ಎ ಅಂದರೆ ವಿತ್ ದ ಎಗನಿಸ್ಟ್ ಆಫ್ ಎ ತೊಗೊಂಡಿಂದ ಯು ಹ್ಯಾವ್ ಟು ಟೇಕ್ ದ ಪೊಸಿಷನ್ ವೆಕ್ಟರ್ ಈಸ್ R12. ಓಕೆ, ದಿಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಟು ಎ 2-point ಚಾರ್ಜಸ್. ಸೊ ನೆಕ್ಸ್ಟ್ ನಾವೇನು ಕನ್ಸಿಡರ್ ಮಾಡ್ತೀರಾ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 3-point ಚಾರ್ಜಸ್. 2-point ಚಾರ್ಜ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಸೊ ಈಗ ಸೇಮ್ ಅದೇ ಥರ ಕೋಆರ್ಡಿನೇಟ್ ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೊತೀವಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್. ಫಸ್ಟ್ ನಮಗೆ ಯಾವ ಚಾರ್ಜ್ ಪಾರ್ಟಿಕಲ್ ಇತ್ತು? ಓನ್ಲಿ ಒನ್ ಚಾರ್ಜ್ ಪಾರ್ಟಿಕಲ್. ಓಕೆ, ಓನ್ಲಿ ಒನ್ ಚಾರ್ಜ್ ಪಾರ್ಟಿಕಲ್. ಓಕೆ, ಒನ್ ಚಾರ್ಜ್ ಪಾರ್ಟಿಕಲ್ ಇದ್ದಾಗ ವರ್ಕ್ ಡನ್ ಏನಾಗುತ್ತೆ? 0. ನಿಮಗೆ ಗೊತ್ತಿದೆ ಅಲ್ವಾ, ಯಾವುದೇ ಬೇರೆ ಚಾರ್ಜ್ ಪಾರ್ಟಿಕಲ್ ಇಲ್ಲ, ಅದಕ್ಕೆ ನಮಗೆ ವರ್ಕ್ ಡನ್ ಇಟ್ ಇಸ್ ನೋ, ದೇರ್ ಇಸ್ ನೋ ಎಗೇನಿಸ್ಟ್ ಫೋರ್ಸ್. ಎಗೇನಿಸ್ಟ್ ಫೋರ್ಸೇ ಇಲ್ಲ ಅಂತಂದರೆ ಫೋರ್ಸ್ ಈಸ್ 0 ಆಗುತ್ತೆ, ಅವಾಗ ವರ್ಕ್ ಡನ್ ಏನಾಯಿತು? 0 ಆಯಿತು. ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ನ ತೊಗೊಂಬರಬೇಕು ಎಲ್ಲಿಂದ? ಇನ್ಫೈನೈಟಿಂದ ಫೈನೈಟ್ಗೆ, ವಿಚ್ ದ ಎಗೇನಿಸ್ಟ್ ಆಫ್ ಫಸ್ಟ್ ಚಾರ್ಜ್ ಪಾರ್ಟಿಕಲ್ Q1. ಜೊತೆ ಎಗೇನಿಸ್ಟ್ ಆಫ್ ಫಸ್ಟ್ ಚಾರ್ಜ್ ಪಾರ್ಟಿಕಲ್ Q1. ಅವಾಗ ನಮಗೆ ಏನಾಯಿತು? ವರ್ಕ್ ಡನ್ W2 is equal to 1/4 ε₀ Q1 Q2/R1. ಪ್ರೀವಿಯಸ್ ಡಿರಿವೇಷನಲ್ಲಿ ನೋಡಿದ್ವಿ. ಈಗ ಥರ್ಡ್ ಒನ್, ಈ ಥರ್ಡ್ ಚಾರ್ಜ್ ಪಾರ್ಟಿಕಲ್ ಇದೆಯಲ್ವಾ, ಈ ಥರ್ಡ್ ಚಾರ್ಜ್ ಪಾರ್ಟಿಕಲ್, ಇದು ಫಸ್ಟ್ ಚಾರ್ಜ್, ಇದು ಸೆಕೆಂಡ್ ಚಾರ್ಜ್, ದಿಸ್ ಒನ್ ಈಸ್ ಥರ್ಡ್ ಚಾರ್ಜ್. ಓಕೆ, ಆ ಥರ್ಡ್ ಚಾರ್ಜ್ ಪಾರ್ಟಿಕಲ್ನ ಬ್ರಿಂಗಿಂಗ್ ಫ್ರಮ್ ಎಲ್ಲಿಂದ ಕರ್ಕೊಂಬರ್ಬೇಕು? ಇನ್ಫೈನೈಟ್ ಪೊಸಿಷನ್ ಇಂದ ಫೈನೈಟ್ ಪೊಸಿಷನ್ ವಿತ್ ದ ಎಗೇನಿಸ್ಟ್ ಆಫ್ ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್. ಫಸ್ಟ್ ಚಾರ್ಜ್ನ ಕರ್ಕೊಂಬರ್ಬೇಕಾದ್ರೆ ದೆರ್ ಇಸ್ ನೋ ಚಾರ್ಜ್. ಓಕೆ, ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ನ ತೊಗೊಂಬರ್ಬೇಕಾದ್ರೆ ಒಂದು ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಇರುತ್ತೆ. ಥರ್ಡ್ ಚಾರ್ಜ್ ಪಾರ್ಟಿಕಲ್ ತೊಗೊಂಬರ್ಬೇಕು ಅಂದರೆ ಈ ಎರಡೂ ಚಾರ್ಜ್ ಪಾರ್ಟಿಕಲ್ ಇರುತ್ತೆ. ಇವೆರಡೂ ಚಾರ್ಜ್ ಪಾರ್ಟಿಕಲ್ ಏನು ಮಾಡುತ್ತೆ, ಈ ಥರ್ಡ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಎಗೇನಿಸ್ಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮೀನ್ಸ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತಾ ಇದೆ. ಸೊ ಅಲ್ಲಿಗೆ W3 is equal to ಪೊಟೆನ್ಷಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಇಂಟು Q3, ಯಾವುದ್ರ ಮೇಲೆ? ಚಾರ್ಜ್ ಥರ್ಡ್ ಚಾರ್ಜ್ ಪಾರ್ಟಿಕಲ್ ಮೇಲೆ. ಅದೇ ಥರ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ ಆನ್ ದ ಥರ್ಡ್ ಚಾರ್ಜ್ ಪಾರ್ಟಿಕಲ್. ಸೊ ಅದನ್ನು ಎರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಪೊಟೆನ್ಷಿಯಲ್ ಆನ್ ದ ಥರ್ಡ್ ಚಾರ್ಜ್ ಪಾರ್ಟಿಕಲ್ ಈಸ್ V1 × Q3 + V2 × Q3. ಅಲ್ಲಿಗೆ W3 is equal to ಏನಾಯಿತು? 1/4 ε₀ Q1/R3. ಓಕೆ, Q1/R3 ಪೊಸಿಷನ್ ನೀವೇನು ತೊಗೊತೀರಾ, ಡಿಸ್ಟೆನ್ಸ್ ಯಾವುದು? R3 ಥರ್ಡ್ ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಪ್ಲೇಸ್ ಆಗಿದೆ? R3 ಡಿಸ್ಟೆನ್ಸಲ್ಲಿ ಪ್ಲೇಸ್ ಆಗಿದೆ. ಅದೇ ಥರ Q2 / R2 × Q3. ಓಕೆ, ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು W3 is equal to 1/4 ε₀ Q1 Q3/R3 + Q2 Q3/R2. ಓಕೆ, ಸೊ ಅಲ್ಲಿಗೆ ಟೋಟಲ್ ವರ್ಕ್ ಡನ್ ಆಫ್ ದ ಎಂಟೈರ್ 3 ಚಾರ್ಜ್ ಪಾರ್ಟಿಕಲ್, ವರ್ಕ್ ಡನ್ ಟು ಬ್ರಿಂಗ್ ದ ಫಸ್ಟ್ ಚಾರ್ಜ್ ಪಾರ್ಟಿಕಲ್, ವರ್ಕ್ ಡನ್ ಟು ಬ್ರಿಂಗ್ ದ ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್, ವರ್ಕ್ ಡನ್ ಟು ಬ್ರಿಂಗ್ ದ ಥರ್ಡ್ ಒನ್ ಚಾರ್ಜ್ ಪಾರ್ಟಿಕಲ್, ಎಲ್ಲವನ್ನು ಸಮ್ ಮಾಡಿದ್ರೆ ಟೋಟಲ್ ವರ್ಕ್ ಡನ್ ಟು ಬ್ರಿಂಗ್ ದ ಆಲ್ 3 ಚಾರ್ಜ್ ಪಾರ್ಟಿಕಲ್ ಸಿಗುತ್ತೆ. ಎಲ್ಲ 3 ಚಾರ್ಜ್ ಪಾರ್ಟಿಕಲ್ ಸಿಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಶನ್ ಯು ಇಸ್ ಈಕ್ವಲ್ ಟು 1/4 ε₀ ಕಾಮನ್ ತಗೋಬೋದಾ? ಇದರಲ್ಲಿ 1/4 ε₀, ಇದರಲ್ಲಿ 1/4 ε₀ ಕಾಮನ್ ತಗೊಂಡ್ರೆ Q1 Q2/R1 + Q2 Q3/R2 + Q1 Q3/R3. ದಿಸ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಬ್ರಿಂಗಿಂಗ್ ದ 3 ಚಾರ್ಜ್ ಪಾರ್ಟಿಕಲ್ ಇನ್ ದ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಒನ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಆಗಿದೆಯಲ್ವಾ, ಡೈಪೋಲ್ನ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಪ್ಲೇಸ್ ಮಾಡಿದ್ರೆ ನಮಗೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಡೈಪೋಲ್ ಅಂತಂದರೆ ಇಲ್ಲಿ ಪ್ಲಸ್ ಕ್ಯೂ ಇರುತ್ತೆ, ಇಲ್ಲಿ ಮೈನಸ್ ಕ್ಯೂ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಥರ ಇರೋದ್ರಿಂದ ಇಲ್ಲಿ ನಮಗೆ ಯಾವ ಡೈರೆಕ್ಷನ್ ಇದೆ? ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಆಗಿದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಆಗಿದೆ. ಇದನ್ನು ಪ್ರೀವಿಯಸ್ ಲೆಸನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಅವಾಗ ನಮಗೇನಾಯಿತು? ಟಾರ್ಕ್ ಫಾರ್ಮೇಷನ್ ಆಯಿತು. ಓಕೆ, ದ ಟಾರ್ಕ್ ಈಸ್ ಈಕ್ವಲ್ ಟು PE × sin θ.
ಪಿ ಕ್ರಾಸ್ ಇ ವೆಕ್ಟರ್ನ ಫಾರ್ಮೇಷನ್ ಮಾಡಿದ್ರೆ ಪಿ ಇ ಸೈನ್ ಥೀಟಾ ಬರುತ್ತೆ. ಸೊ ಇಲ್ಲಿ ಏನಾಯಿತು, ಟಾರ್ಕ್ ಟಾರ್ಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಸಿಮಿಲರ್ ಟು ಫೋರ್ಸ್, ಟಾರ್ಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಸಿಮಿಲರ್ ಟು ಫೋರ್ಸ್. ಸೊ ಇನ್ಷಿಯಲಿ ಇಲ್ಲಿರೋ ಡೈಪೋಲ್ ಚಾರ್ಜ್ ಪಾರ್ಟಿಕಲ್ ಏನಾಯಿತು, ಈ ಥರ ಡಿಸ್ಪ್ಲೇಸ್ ಆಯಿತು. ಎಲ್ಲಿಂದ? ಟೀಟಾ ಒನ್ನಿಂದ ಟೀಟಾ ಟೂಗೆ ಡಿಸ್ಪ್ಲೇಸ್ಮೆಂಟ್ ಆಯಿತು. ದಿಸ್ ಈಸ್ ದ ಟೀಟಾ ಒನ್ ಆ್ಯಂಗಲ್, ದಿಸ್ ದ ಆ್ಯಂಗಲ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ದ ಡೈರೆಕ್ಷನ್ ಆಫ್ ಡೈಪೋಲ್. ಓಕೆ, ಇವೆರಡರ ಮಧ್ಯೆ ಇರೋ ಆ್ಯಂಗಲ್ ಎಷ್ಟಿರುತ್ತೆ ಇಲ್ಲಿ? 90 ಡಿಗ್ರಿ. ಅದಾದಮೇಲೆ ಈ ಪೊಸಿಷನ್ಗೆ ಎಲ್ಲೋ ಬಂತು ಡೈಪೋಲ್ ಆಫ್ ದ ಆ್ಯಂಗಲ್ ಸಮ್ ಟೀಟಾ. ಓಕೆ, ಸೊ ಈ ಥರ ಡಿಫ್ರೆಂಟ್ ಆ್ಯಂಗಲ್ನ ಕನ್ಸಿಡರ್ ಮಾಡ್ಕೊತೀರಾ. ಸೊ ಈ ಫೋರ್ಸ್ ಆಗ್ತಿದೆ, ಬೈ ಯೂಸಿಂಗ್ ದ ಫೋರ್ಸ್ ದಿಸ್ ಡೈಪೋಲ್ ಈಸ್ ಡಿಸ್ಪ್ಲೇಸ್ಮೆಂಟ್, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿ ಟೀಟಾ ಅಂತ ಕನ್ಸಿಡರ್ ಮಾಡ್ಕೊತೀರಾ. ಓಕೆ, ದಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆಸ್, ನಿಮಗೇನಂತ ಕರಿತೀರಾ, ವರ್ಕ್ ಡನ್ ಅಂತ ಕರಿತೀವಿ. ಸೊ ಅವಾಗ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಟಾರ್ಕ್, ಟಾರ್ಕ್ ಏನು ಇಕ್ವೇಷನ್ ಬಂದಿದೆ, ಪಿ ಯು ಸೈನ್ ಟೀಟಾ ಇಂಟು ಡಿ ಟೀಟಾ. ಸೊ ಅಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗಿರೋದು, ಟೀಟಾ ಒನ್ನಿಂದ ಟೀಟಾ ಟೂಗೆ ಶಿಫ್ಟ್ ಆಗಿದೆ. ಸೊ ಅಲ್ಲಿಗೆ ಚೇಂಜ್ ಆಫ್ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಚೇಂಜ್ ಆಫ್ ವರ್ಕ್ ಡನ್ ಫ್ರಮ್ ಟೀಟಾ ಒನ್ನಿಂದ ಟೀಟಾ ಟೂ. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಟೀಟಾ ಟು ಮೈನಸ್ ಕಾಸ್ ಟೀಟಾ ಒನ್ ಬರುತ್ತೆ. ಓಕೆ, ನಿಮಗೆ ಇನ್ಷಿಯಲಿ ಟೀಟಾ ಒನ್ ಎಲ್ಲಿದೆ, 90 ಡಿಗ್ರಿ, ಟೀಟಾ ಟು ಯಾವುದೋ ಒಂದು ಸಮ್ ಆ್ಯಂಗಲ್ ಟೀಟಾಗೆ ಬರುತ್ತೆ. ಅವೆರಡನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೇನು ಬರುತ್ತೆ, ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಟೀಟಾ ಮೈನಸ್ ಕಾಸ್ ಪೈ ಬೈ ಟು. ದಿಸ್ ಟರ್ಮ್ ಪೈ ಬೈ ಟು ಈಸ್ ಆ್ಯಂಗಲ್ ಇಸ್ ಟೇಕನ್ ಆಸ್ ಝೀರೋ. ಸೊ ಅಲ್ಲಿಗೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಟೀಟಾ. ಸೊ ದಿಸ್ ಚೇಂಜ್ ಆಫ್ ವರ್ಕ್ ಡನ್ ಇಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಟೀಟಾ. ಓಕೆ, ಸೊ ಅದನ್ನು ಕಾಸ್ ಫಂಕ್ಷನಲ್ಲಿ ಇದೆ ಅಂತಂದರೆ ಇಟ್ ಇಸ್ ಅ ಸ್ಕೇಲಾರ್ ಪ್ರಾಡಕ್ಟ್, ಎನ್ ಸಿ ಟಿ ಈಸ್ ರಿಟರ್ನ್ ಆಸ್ ಮೈನಸ್ ಪಿ ಡಾಟ್ ಇ. ಓಕೆ, ಸೊ ವಾಟ್ ಆರ್ ದ ಕೇಸಸ್, ಇಲ್ಲಿ ಯಾವ ಥರ ಕೇಸಸ್ ಇರುತ್ತೆ. ಇನ್ ದ ಪೊಸಿಷನ್ ಸ್ಟೇಬಲ್ ಈಕ್ವಿಲಿಬ್ರಿಯಂ, ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತಂದರೆ ಟೀಟಾ ಈಸ್ ಈಕ್ವಲ್ ಟು ಝೀರೋ ಡಿಗ್ರಿ, ಝೀರೋ ಇದೆ ಅಂತಂದರೆ ನಮಗೇನಾಗಿರುತ್ತೆ, ಕಾಸ್ ಝೀರೋ ಈಸ್ ಒನ್. ಸೊ ಅವಾಗ ಮೈನಸ್ ಪಿ ಇ ಬರುತ್ತೆ, ಮೈನಸ್ ಪಿ ಇ, ಇಟ್ ಈಸ್ ಮಿನಿಮಮ್ ವ್ಯಾಲ್ಯೂ, ಇಟ್ ಈಸ್ ಟೇಕನ್ ಆಸ್ ಮಿನಿಮಮ್ ವ್ಯಾಲ್ಯೂ, ಡೈಪೋಲ್ ಮಿನಿಮಮ್. ನೆಕ್ಸ್ಟ್ ಒನ್ ಈಸ್ ಪೊಸಿಷನ್ ಆಫ್ ದ ಝೀರೋ ಎನರ್ಜಿ, ಝೀರೋ ಎನರ್ಜಿ ಅಂತಂದರೆ ಯಾವಾಗ ಎನರ್ಜಿ ಝೀರೋ ಯಾವಾಗ ಆಗಿರುತ್ತೆ ಅಂದರೆ ಇಂದ ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಏನಕ್ಕೆ ಅಂತಂದರೆ ಕಾಸ್ 90 ಈಸ್ ಝೀರೋ, ಅವಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗೆಟಿಂಗ್ ಝೀರೋ. ಅದನ್ನು ನಾವೇನಂತ ಕರಿತೀವಿ, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಈಸ್ ಝೀರೋ ವೆನ್ ಇಟ್ಸ್ ಡೈಪೋಲ್ ಮೊಮೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಪೊಸಿಷನ್ ಆಫ್ ದ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಅಂತಂದರೆ ಇಟ್ ಇಸ್ ಗಿಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾವಾಗ ಅಂತಂದರೆ ದ ಡೈಪೋಲ್ ಡೈರೆಕ್ಷನ್ ಈಸ್ ಅಗೇನ್ಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಇರುತ್ತೆ. ದಟ್ ಒನ್ ಈಸ್ 180 ಡಿಗ್ರಿ, ಅವಾಗ ಕಾಸ್ 180 ಈಸ್ ಮೈನಸ್ ಒನ್. ಸೊ ಮೈನಸ್ ಒನ್ ಮೈನಸ್ ಪ್ಲಸ್, ಅವಾಗ ನಮಗೇನಾಯಿತು, ಪಿ ಇ ಬರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಈಸ್ ಮ್ಯಾಕ್ಸಿಮಮ್ ವೆನ್ ಇಟ್ಸ್ ಡೈಪೋಲ್ ಮೊಮೆಂಟ್ ಈಸ್ ಆ್ಯಂಟಿ ಪ್ಯಾರಲಲ್ ಟು ದ ಎಕ್ಸ್ಟರ್ನಲ್ ಫೀಲ್ಡ್. ಓಕೆ, ಸೊ ದೀಸ್ ಆರ್ ದ ಅಸೈನ್ಮೆಂಟ್ ಕ್ವಶನ್. ಓಕೆ ಫ್ರೆಂಡ್ಸ್, ಇದುವರೆಗೂ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ವಾಟ್ ಆರ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಟೂ ಚಾರ್ಜ್ ಪಾರ್ಟಿಕಲ್ ಮತ್ತು ತ್ರೀ ಚಾರ್ಜ್ ಪಾರ್ಟಿಕಲ್ ಒಂದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಇದ್ದರೆ ನಮಗೆ ಏನು ರಿಲೇಷನ್ ಇದೆ, ಯಾವ ಈಕ್ವೇಷನ್ ಬರುತ್ತೆ ಅಂತ ನಾವು ಇದುವರೆಗೂ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಇನ್ನು ರಿಮೈನಿಂಗ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.